ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಬಂದ ನಂತರ ಕಡಿಮೆ ಮಾರ್ಕ್ಸ್ ಬಂದಿದೆ ಇನ್ನು ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂತ ಅನ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಮರುಮೌಲ್ಯಮಾಪನ ಆಗಿರ್ಬೋದು ಮರು ಎಣಿಕೆ ಆಗಿರ್ಬೋದು ಮತ್ತು ಸ್ಕ್ಯಾನ್ ಪ್ರತಿಯನ್ನು ತಗೊಳ್ಕೊಳ್ಳೋಕ್ಕೆ ಅಂತ ಹೇಳಿ ಅಪ್ಲಿಕೇಶನ್ದು ಲಿಂಕನ್ನು ಆ್ಯಕ್ಟಿವ್ ಮಾಡಿದ್ದಾರೆ ಮೊದಲಿಗೆ ವಿದ್ಯಾರ್ಥಿಗಳು ಯಾರೆಲ್ಲ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನ ಅಂದರೆ ರಿವ್ಯಾಲ್ಯೂಯೇಷನ್ ಮತ್ತು ರೀಕೌಂಟಿಂಗ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಅನ್ಕೋತಿದ್ದೀರಾ ನೀವೆಲ್ಲ ಸ್ಕ್ಯಾನ್ ಪ್ರತಿಯನ್ನು ತಗೊಳ್ಳೋದು ಕಂಪಲ್ಸರಿ ಆಗಿರುತ್ತೆ ಸ್ಕ್ಯಾನ್ ಪ್ರತಿಯನ್ನು ತಗೊಂಡ್ರೆ ಮಾತ್ರ ನೀವು ರೀ ಮತ್ತು ಮತ್ತೆ ರೀಕೌಂಟಿಂಗ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಈಗ ಅಫಿಷಿಯಲಿ ನೋಟಿಫಿಕೇಶನ್ ಆವರಿಸಿದರೆ ಅದೇ ರೀತಿ ಉತ್ತರ ಪತ್ರಿಕೆಗಳನ್ನ ಸ್ಕ್ಯಾನ್ ಪ್ರತಿಯನ್ನು ತಗೊಳ್ಳಿಕ್ಕೆ ಅಂತ ಹೇಳಿ ಇವಾಗ ಒಂದು ಡೇಟನ್ನು ಹೇಳಿದ್ದಾರೆ ಅಂದರೆ ಅರ್ಜಿ ಪ್ರಾರಂಭವಾಗುವಂತಹ ದಿನಾಂಕ ಬಂದು ಮೇ ಎಂಟನೇ ತಾರೀಕು ಮತ್ತೆ ಅರ್ಜಿಯ ಕೊನೆಯ ದಿನಾಂಕ ಬಂದು ಮೇ ಹದಿನಾಲ್ಕನೇ ತಾರೀಕು ಇಷ್ಟರಲ್ಲಿ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಇವಾಗ ಯಾವ ರೀತಿ ಅಪ್ಲಿಕೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ ಈಗ ನಾನು ಅಪ್ಲಿಕೇಶನ್ ನ ಯಾವ ರೀತಿ ಹಾಕ್ಬೇಕು ಸ್ಕ್ಯಾನ್ ಕಾಪಿಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಅಫಿಷಿಯಲ್ ವೆಬ್ಸೈಟ್ ನ ವಿಸಿಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಸ್ಕ್ರೀನ್ ಮೇಲೆ ಎಸ್ ಎಸ್ ಎಲ್ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಅಂತ ಹಾಕಿ ಎಂಟರ್ ಕೊಡ್ತಿದ್ದ ಹಾಗೆ ನಿಮಗೆ ಡೈರೆಕ್ಟ್ ಆಗಿ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಕೆ ಎಸ್ ಇ ಎ ಬಿ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಈ ಪೇಜ್ಗೆ ನಿಮಗೆ ಕರ್ಕೊಂಡು ಹೋಗಿ ನಿಲ್ಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇಲ್ಲಿ ಮತ್ತಷ್ಟು ಓದಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದ ಹಾಗೆ ಏನೇನು ಇತ್ತೀಚಿನ ಸುದ್ದಿಗಳಿದೆ ಕರೆಂಟ್ ಮಾಹಿತಿ ಏನಿದೆ ನೋಟಿಫಿಕೇಶನ್ ಅದೆಲ್ಲ ಇಲ್ಲಿ ಲಿಸ್ಟ್ ಆಗಿರುತ್ತೆ ಇದರಲ್ಲಿ ನೀವು ನಾಲ್ಕನೇದು ನೋಡಬಹುದು ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮರು ಮೌಲ್ಯ ಮಾಪನ ಅರ್ಜಿ ಸಲ್ಲಿಸಲು ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದೆ ನೀವು ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೇನೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆಗ್ತಿದ್ದ ಹಾಗೇನೆ ಯಾವ ಸ್ಟಾರ್ಟಿಂಗ್ ಡೇಟ್ ಯಾವುದು ಎಂಡಿಂಗ್ ಡೇಟ್ ಅದು ಅಂದ್ರೆ ಆಗಿರ್ಬೋದು ರೀಕೌಂಟಿಂಗ್ ಆಗಿರ್ಬೋದು ಇಲ್ಲ ಸ್ಕ್ಯಾನ್ ಆಗಿರ್ಬೋದು ಅಪ್ಲೈ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ನೀವು ಹಾಗೆಯೇ ಸ್ಕ್ರಾಲ್ ಮಾಡಿದ್ರೆ ಕೊನೆಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದ ನಿಮಗೆ ಆ ನೀವು ಅಪ್ಲೈ ಮಾಡುವಂತಹ ಪೇಜ್ ಗೆ ಕರ್ಕೊಂಡೋಗುತ್ತೆ ರೀತಿಯಾಗಿ ಒಂದು ಪೇಜ್ ನಿಮಗೆ ಸಿಗುತ್ತೆ ನೋಡಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಫಿ ಕ್ಲಿಕ್ ಹಿಯರ್ ಟು ನೋ ದಿ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ ನೀವು ಇವಾಗ ಹೊಸದಾಗಿ ಅಪ್ಲೈ ಮಾಡ್ತಿರೋದ್ರಿಂದ ಫಸ್ಟ್ನೇ ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಏನಿದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡ್ತಿದ್ದ ಹಾಗೆಯೇ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಎಂಟರ್ ದಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅಂತ ಹೇಳಿ ಕೇಳ್ತಾ ಇದೆ ನೀವು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ ವ್ಯೂ ಅಂತ ಹೇಳಿ ಕೊಡ್ತಿದ್ದ ಹಾಗೆಯೇ ನಿಮ್ಮದು ಡೀಟೇಲ್ಸ್ ಏನಿದೆ ಅದೆಲ್ಲ ಓಪನ್ ಆಗುತ್ತೆ ಅದ್ರ ಜೊತೆಗೆ ನೀವು ಯಾವ್ಯಾವ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅದನ್ನು ನೀವು ಅಪ್ಲೈ ಮಾಡ್ಬೋದು ಇವಾಗ ಈ ರೀತಿಯಾಗಿ ನೀವು ವ್ಯೂ ಅಂತ ಕೊಟ್ಟಿದ್ದ ಹಾಗೆಯೇ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಏನೇನು ಡಿಟೇಲ್ಸ್ ಇದೆ ಅಂತ ನೀವು ಯಾವ ಇಯರಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಬರೆದಿದ್ದೀರಾ ಕ್ಯಾಂಡಿಡೇಟ್ ನೇಮು ಅಂದರೆ ನಿಮ್ಮ ನೇಮ್ ಇರುತ್ತೆ ನಿಮ್ಮ ಫಾದರ್ ಮದರ್ ನೇಮ್ ಇರುತ್ತೆ ಸ್ಕೂಲ್ ಕೋಡ್ ಇರುತ್ತೆ ಅದೇ ರೀತಿ ಫಾದರ್ ನೇಮ್ ಇರುತ್ತೆ ನೀವು ಯಾವುದಕ್ಕೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಿದ್ದೀರಾ ಅಂತ ಅಂದರೆ ಇವಾಗ ಫೋಟೋ ಕಾಪಿಗೆ ಸಬ್ಮಿಟ್ ಮಾಡ್ತಿರೋದ್ರಿಂದ ಫೋಟೋ ಕಾಪಿ ಅಂತ ಇದೆ ನೀವು ನೋಡ್ಬೋದು ಮತ್ತು ನಿಮ್ಮದು ಸೆಂಟರ್ ಯಾವುದಿರುತ್ತೆ ಆ ಕೋಡ್ ಇರುತ್ತೆ ಟೋಟಲ್ ಮಾರ್ಕ್ಸ್ ಇರುತ್ತೆ ಇದಿಷ್ಟು ಡೀಟೇಲ್ಸ್ ಆದಮೇಲೆ ಮತ್ತೆ ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಸಬ್ಜೆಕ್ಟ್ ಡೀಟೇಲ್ಸ್ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥ್ಸ್ ಸೈನ್ಸ್ ಈ ರೀತಿಯಾಗಿ ಸಬ್ಜೆಕ್ಟ್ ಡೀಟೇಲ್ಸ್ ಇದೆ ಮತ್ತೆ ಯಾವ ವರ್ಷ ಮಾಡಿದ್ದು ಸಬ್ಜೆಕ್ಟ್ ಕೋಡ್ ಇದೆ ಮತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ ಮತ್ತು ನೀವು ಥಿಯರಿಲಿ ಎಷ್ಟು ಮಾರ್ಕ್ಸ್ನಾಗ ಸ್ಕೋರ್ ಮಾಡಿದ್ದೀರಾ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಆ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದೀರಾ ಇಲ್ವಾ ಈ ರೀತಿಯಾಗಿ ಮಾಹಿತಿ ಇರುತ್ತೆ ಅದಾದಮೇಲೆ ಸೆಲೆಕ್ಟ್ ಸಬ್ಜೆಕ್ಟ್ಸ್ ಅಂತ ಹೇಳಿ ಒಂದು ಕಾಲಮ್ ಕಾಣಿಸ್ತಿದೆ ನೋಡಿ ನೋ 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 ಅಂತ ಇದೆ ಆಸ್ ಆಫ್ ನೋ ಇವಾಗ ನೀವೇನಾದರೂ ಆ ಸಬ್ಜೆಕ್ಟ್ಗೆ ನೀವು ಫೋಟೋ ಕಾಪಿನ ತಗೊಳ್ಬೇಕು ಅಂತ ಹೇಳಿದ್ರೆ ಆ ಸಬ್ಜೆಕ್ಟ್ಗೆ ನೀವು ನೋ ಅಂತ ಇರೋದನ್ನ ಎಸ್ ಅಂತ ಹೇಳಿ ಬದಲಾಯಿಸ್ಬೇಕಾಗತ್ತೆ ನೀವು ಆ ರೀತಿಯಾಗಿ ಬದಲಾಯಿಸ್ತಿದ್ದ ಹಾಗೆಯೇ ನೆಕ್ಸ್ಟು ಕಾಲಮಲ್ಲಿ ಫೋಟೋ ಕಾಪಿ ಅಮೌಂಟ್ ಅಂತ ಇದೆ ನೋಡಿ ಅಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ಗೆ ಎಷ್ಟು ದುಡ್ಡು ಆಗ್ತಿದೆ ಅಂತ ಹೇಳಿ ಅಲ್ಲಿ ಅಮೌಂಟನ್ನ ತೋರಿಸುತ್ತೆ ಅದೇ ರೀತಿ ನೀವು ಎಷ್ಟು ಸಬ್ಜೆಕ್ಟ್ಗೆ ನೀವು ಫೋಟೋ ಕಾಪಿ ಬೇಕು ಅಂತ ಹೇಳಿ ಎಸ್ ಅಂತ ಚೇಂಜ್ ಮಾಡ್ತೀರೋ ಅಷ್ಟು ಅಮೌಂಟು ಟೋಟಲ್ಲು ಕೊನೆಗೆ ಟೋಟಲ್ ಅಂತ ಹೇಳಿ ತೋರಿಸುತ್ತೆ ಈ ರೀತಿಯಾಗಿ ಎಲ್ಲನೂ ಸಹ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಮದು ಡೀಟೇಲ್ಸ್ ಕೇಳ್ತಾ ಇದೆ ಕ್ಯಾಂಡಿಡೇಟು ಮೊಬೈಲ್ ನಂಬರು ನಿಮ್ಮ ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ ಅದೇ ರೀತಿ ಇಮೇಲ್ ಡಿನ ಕೊಡಿ ಅದೇ ರೀತಿ ನಿಮಗೆ ಪೋಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಸ್ಟು ಸ್ಟೂಡೆಂಟ್ ಯಾರು ಇರ್ತಾರೆ ಅವ್ರದ್ದು ಪೋಸ್ಟಲ್ ಅಡ್ರೆಸ್ನ ಕೇಳ್ತಾ ಇದ್ದಾರೆ ಇವಾಗ ಅಡ್ರೆಸ್ ಕೇಳ್ತಿದ್ದಾರೆ ತಾಲ್ಲೂಕು ಮತ್ತು ಪಿನ್ಕೋಡು ಈ ಡೀಟೇಲ್ಸ್ನೆಲ್ಲ ನೀವು ಕೊಟ್ಟು ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡ್ತಿದ್ದ ಹಾಗೆಯೇ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡೋಗುತ್ತೆ ಅಂದರೆ ನೀವು ಫೀಸನ್ನು ಪೇ ಮಾಡಬೇಕು ಅಲ್ವಾ ಅದಕ್ಕೋಸ್ಕರ ಅಲ್ಲಿ ಆದರೂ ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಆನ್ಲೈನ್ ಬ್ಯಾಂಕಿಂಗ್ಗೆ ಮಾಡಿ ಆನ್ಲೈನಲ್ಲೇ ಪೇಮೆಂಟ್ ಮಾಡ್ತೀವಿ ಅಂದರೆ ಆ ರೀತಿಯೇ ಆದರೂ ಮಾಡ್ಬೋದು ಇದಿಷ್ಟು ಮಾಹಿತಿ ವಿದ್ಯಾರ್ಥಿಗಳೇ ಯಾವ ರೀತಿ ಅಪ್ಲಿಕೇಶನ್ನ ಹಾಕ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಯಾರೆಲ್ಲ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿ ಅಂತಿದ್ದೀರಾ ಈ ಕೂಡಲೇ ಅಪ್ಲೈ ಮಾಡಿ ಅಂತ ಅಂದರೆ ಕೊನೆಯ ದಿನಾಂಕ ಬಂದು ಮೇ ಹದಿನೈದನೇ ತಾರೀಕು ಇಷ್ಟರಲ್ಲಿ ನೀವು ಅಪ್ಲಿಕೇಶನ್ನ ಹಾಕಿ ಫೀಸನ್ನು ಸಹ ಕಟ್ಟಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದೀನಿ ನೀವು ಅದೇ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಈ ವಿಡಿಯೋ ನೀವು ನೋಡಿದ ಮೇಲೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ ಒಂದು ಲೈಕ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಉಪಯೋಗ ಆಗ್ಬೋದು ಹಾಗೆಯೇ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ